ಕನ್ನಡಕದ್ದು ಮುಂಭಾಗ ಇಡಬಾರ್ದು. ಲೆನ್ಸ್ ಕ್ಲೆನ್ಸರ್ ಸೊಲ್ಯೂಷನ್ ಬರುತ್ತೆ, ನಾವ್ ಯಾವ್ದು ಸಿಕ್ಕಿದ್ದೋ ಬಟ್ಟೆ ಅದನ್ನ ತಗೊಂಡ್ ಮಾಡಿದ್ರು ಸ್ಕ್ರಾಚಸ್ ಆಗುತ್ತೆ. ಹೈಜೀನ್ ಆಗಿಟ್ಕೊಂಡ್ರೆ ನಿಮ್ಗೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಲ್ಲ, ಫೇಸ್ ಮೇಲೂ ಅಬ್ರೇಷನ್ಸ್ ಆಗಬಹುದು. ಇದು ಕನ್ನಡಕದ ಸ್ವಚ್ಛತೆಯನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಟಿಪ್ಸ್ ತರ ಹೇಳೋದಾದ್ರೆ? ಹಾ, ಕನ್ನಡಕದಂದ್ರೆ ನೀವು ಹಾಕುವಾಗ ಇದು ಕರೆಕ್ಟ್ ಆಗಿ ನೀವು ಕಿವಿ ಮೇಲೆ ಹಾಕೋಬೇಕು. ತೆಗೆದಿಟ್ಟಾಗ್ಲೂ ಅದನ್ನ ಈ ರೀತಿ ಅಂದ್ರೆ ಕನ್ನಡಕದ್ದು ಮುಂಭಾಗ ಇಡಬಾರ್ದು. ಮುಂಭಾಗ ಇಟ್ಟರೆ ಸ್ಕ್ರಾಚಸ್ ಎಲ್ಲ ಆಗುತ್ತೆ. ಮತ್ತೆ ಅದನ್ನ ಡೆಫಿನೆಟ್ ಆಗಿ ಅದಕ್ಕೇನೆ ಕ್ಲೀನ್ ಮಾಡೋಕ್ಕೆ ನಾವು ಈಗ ಲೆನ್ಸ್ ಕ್ಲೆನ್ಸರ್ ಸೊಲ್ಯೂಷನ್ ಬರುತ್ತೆ. ಮತ್ತೆ ಕ್ಲಾತು ಅಷ್ಟೇ, ಇಟ್ ಶುಡ್ ಬಿ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಮಸ್ಲಿನ್ ಕ್ಲಾತ್ ತರ ಇರುತ್ತೆ, ಅದೇ ಮಾಡ್ಕೋಬೇಕು. ಇಲ್ಲ ನಾವು ಯಾವ್ದು ಸಿಕ್ಕಿದ್ದೋ ಬಟ್ಟೆ ಅದನ್ನ ತಗೊಂಡ್ ಮಾಡಿದ್ರು ಸ್ಕ್ರಾಚಸ್ ಆಗುತ್ತೆ. ಮತ್ತೆ ನಾನು ಹೇಳ್ದಂಗೆ ಅಡುಗೆ ಮನೆಯಲ್ಲಿ ಎಲ್ಲ ಐಟಮ್ಸ್ ಜೊತೆನೂ ಇಟ್ಬಿಟ್ರೆ ಅಂದರೆ ಸ್ಕ್ರಾಚಸ್ ಆದಾಗ ನಿಮಗೆ ಪುನಃ ದೃಷ್ಟಿ ಕಡಿಮೆ ಆಗುತ್ತೆ. ಆದರೂ ಅದೇ ಮತ್ತೆ ಸ್ಕ್ರಾಚಸ್ ಎಡ್ಜಲ್ಲಿ ಸ್ಕ್ರಾಚಸ್ ಆದರೆ ನೀವು ಹಾಕುವಾಗ ತೆಗಿವಾಗ್ಲೂ ನಿಮ್ಮ ಫೇಸ್ ಮೇಲೂ ಅಬ್ರೇಷನ್ಸ್ ಆಗ್ಬೋದು. ಸೊ ದಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಆಕ್ಸೆಸರಿ. ಅದು ವಯಸ್ಸಾದಂಗೂ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಇಟ್ಸ್ ಅ ಗ್ರೇಸ್ಫುಲ್ ಆಕ್ಸೆಪ್ಟೆನ್ಸ್ ಆಫ್ ಅನ್ ಆಕ್ಸೆಸರಿ ಅಂತ ಇಟ್ಕೊಂಡ್ರೆ ಅದನ್ನು ಕ್ಲೀನಾಗಿ ಇಟ್ಕೊಂಡು ಹೈಜೀನಾಗಿ ಇಟ್ಕೊಂಡ್ರೆ ನಿಮಗೆ ಕಣ್ಣಲ್ಲಿ ಇನ್ಫೆಕ್ಷನ್ನು ಆಗಲ್ಲ, ಅದರಿಂದನೂ ನಿಮಗೇನು ತೊಂದರೆ ಆಗದೇ ಇರಂಗೆ ನೋಡ್ಕೋಬೇಕು.